ನಮಸ್ಕಾರ ಸ್ನೇಹಿತರೆ, ಆಶಾ ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾಗದಳದ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿಯ ಸಂಗ್ರಹಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಈ ಗಿಡದ ಉಪಯೋಗ ಏನಪ್ಪ ಅಂತೇಳಿದ್ರೆ, ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾಗೆ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡುತ್ತೆ. ಈ ಜಾಯಿಂಟ್ ಪೇನ್ ರಿಲೀಫ್ಗೂ ಕೂಡ ಇದು ತುಂಬಾ ಸಹಾಯಕಾರಿಯಾಗತ್ತೆ. ಈ ಗಿಡವನ್ನು ನಾವು ಸಾಮಾನ್ಯವಾಗಿ ಮನೆ ಮುಂದೆ ಅಂಗಳದಲ್ಲಿ ಶೋ ಗಿಡಗಳನ್ನಾಗಿ ಬಳಸ್ತಾರೆ. ಆದರೆ ಇದರ ಮೂಲ ಹೆಸರು ಬಂದುಬಿಟ್ಟು ರೂಟಾ ಗ್ರೇವಿಡಿಯನ್ಸ್ ಅಂತ ಒಂದು ಗುಂಪಿಗೆ ಸೇರತಕ್ಕಂಥ ಸಸ್ಯ. ಸಾಮಾನ್ಯ ಇಂಗ್ಲೀಷ್ನಲ್ಲಿ ರೂ ಅಂತ ಕರೀತಾರೆ, ನಾವು ಕನ್ನಡದಲ್ಲಿ ನಾಗದಳಿ ಸೊಪ್ಪು, ನಾಗದಳ ಸೊಪ್ಪು ಅಂತೇಳಿ ಕರಿತೀವಿ. ಇನ್ನು ಇದೊಂದು ಪೊದೆ ಸಸ್ಯದ ಜಾತಿಗೆ ಸೇರ್ತಕ್ಕಂಥದ್ದು. ಇನ್ನು ಇದು 4-5 ದಳದಿಂದ ಕೂಡಿರ್ತಕ್ಕಂಥ ಹಳದಿ ಹೂಗಳನ್ನು ಹೊಂದಿರತಕ್ಕಂತಹ ಸಸ್ಯ. ಇನ್ನು ಇದರ ಎಲೆ ಹಸಿರು ಬಣ್ಣದಲ್ಲಿ ಇರುತ್ತೆ. ಇನ್ನು ಈ ಗಿಡದ ವಾಸನೆ ಸೊಳ್ಳೆ, ಕೀಟ, ಬೆಕ್ಕು, ಹಾವುಗಳಿಗಂತೂ ಆಗೋದೇ ಇಲ್ಲ. ಈ ಗಿಡ ಇರೋ ಕಡೆ ಹಾವು ಸುಳಿಯೋದೇ ಇಲ್ಲ, ಅಷ್ಟು ಇದರ ವಾಸನೆ ಬರುತ್ತೆ ಇದರ ಎಲೆಗಳಿಂದ. ನಾವು ಬೇಕಾದರೆ ನೀವು ಈ ಗಿಡ ಇರೋ ಕಡೆ ಒಂದ್ಸಲ ಹೋಗಿ ಅಥವಾ ಮನೆಗೆ ತಂದು ನೋಡಿ ಗಿಡ ಯಾವ ರೀತಿ ಇದೆ ಅಂತೇಳಿ. ಅಷ್ಟು ಅದ್ರ ಸ್ಮೆಲ್ ಆ ರೀತಿ ಇರುತ್ತೆ, ನಮಗೇ ಒಂಥರ ಆಗ್ತಾ ಇರುತ್ತೆ, ಅಷ್ಟು ವಾಸನೆ ಬರ್ತಾ ಇರುತ್ತೆ ಗಿಡದಿಂದ, ಅದರ ಎಲೆಯಿಂದ. ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗಿಡ. ಮನೆ ಅಂಗಳದಲ್ಲಿ ನಾವು ಹಾಕೊಂಡಿರೋಂತಹ ಗಿಡ ಇದು. ಇನ್ನು ಇದು ಹಾವು ಕಡಿತಕ್ಕೆ ಪರಿಹಾರವಾಗಿ ಕೂಡ ಬಳಸ್ತಾರೆ. ಇನ್ನು ಮನೆ ಮದ್ದಾಗೂ ಕೂಡ ಈ ಸಸ್ಯವನ್ನು ಬಳಸ್ತಾರೆ. ಇನ್ನು ಸಾಮಾನ್ಯವಾಗಿ ಕೆಮ್ಮಿನ ನಿವಾರಣೆಗೂ ಕೂಡ ಇದರ ಎಲೆಯನ್ನು ಬಳಸ್ತಾರೆ. ನಮ್ಮ ಸುತ್ತಮುತ್ತಲಿನ ಕಡೆ ಇದನ್ನು ಕೆಮ್ಮಿನ ಔಷಧಿಯಾಗಿ ಕೂಡ ಬಳಸೋದು ನನಗೆ ಗೊತ್ತು. ಹಾಗೆ ನಿಮಗೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಬಳಸ್ತಾರೆ ಅಂತ ಮನೆ ಮದ್ದಾಗಿ. ಇನ್ನು ಇದರ ಅತಿಯಾದ ಬಳಕೆ ದೇಹದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀಳುತ್ತೆ. ಹಾಗಾಗಿ ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ತಿಳ್ಕೊಂಡು ಬಳಸೋದು ತುಂಬಾ ಒಳ್ಳೆಯದು. ಇನ್ನು ಅತಿಯಾಗಿ ಬಳಸೋದ್ರಿಂದ ಹೊಟ್ಟೆ ನೋವು, ಅಲರ್ಜಿ ಅಂತಹ ಸಮಸ್ಯೆಗಳು ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೇಳಿ ತಿಳ್ಕೊಂಡು ಬಳಸೋದು ತುಂಬಾ ಉತ್ತಮ. ಹಾಗಾಗಿ ಮನೆಯ ಅಂಗಳದಲ್ಲಿ, ನಮ್ಮ ಕೈ ತೋಟದಲ್ಲಿ ಮನೆ ಮದ್ದಿನ ಗಿಡವಾಗಿ ಸಸ್ಯಗಳನ್ನು ಬೆಳೆಸೋದು ಉತ್ತಮ. ಹಾಗಾಗಿ ನೀವು ಪರಿಸರ ದಿನದ ಅಂಗವಾಗಿ ವಿಡಿಯೋನ ಮಾಡಿದ್ದೀನಿ. ನಿಮ್ಮ ಮನೆಯ ಕೈತೋಟದಲ್ಲಿ ಸಾಧ್ಯವಾದಷ್ಟು ಒಂದೊಂದು ಸಸಿಗಳನ್ನು ನೆಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ನಾಗದಳಿ ಸಸಿ ಗಿಡಗಳಿದ್ದರೆ ಅದರ ಉಪಯೋಗ ಯಾವ ರೀತಿ ಮಾಡ್ತೀರಾ ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.